ನಮಸ್ಕಾರ ಡಾಕ್ಟರ್ ನಾಗರತ್ನ ಅವರೇ. ನಮಸ್ಕಾರ. ನೀವು ಯೋಗ ಚಿಕಿತ್ಸೆಯಲ್ಲಿ ಮತ್ತು ಸಂಶೋಧನೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೀರಾ. ಈ ಫಿಟ್ನೆಸ್ಸು ಅಂತನ್ನೋದು ಒಂದು ದೊಡ್ಡ ಪದವಾಗಿದೆ, ಆದರೆ ಜನಕ್ಕೆ ತುಂಬಾ ಗಾಬರಿ ಬಂದುಬಿಟ್ಟಿದೆ ಈ ಫಿಟ್ನೆಸ್ ಬಗ್ಗೆ. ನಮ್ಮ ಅಚ್ಚುಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದ ಮೇಲೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಭಯ ಬಂದ್ಬಿಟ್ಟಿದೆ. ಅದಕ್ಕೆ ತಮಗೇನಿಸುತ್ತೆ ಈ ಫಿಟ್ನೆಸ್ ಬಗ್ಗೆ ಏನನ್ಸುತ್ತೆ ನಿಮಗೆ? ಯಾವುದನ್ನೇ ಅತಿ ಮಾಡಬಾರ್ದು, ಅದು ತುಂಬ ಮುಖ್ಯವಾದ ಪಾಯಿಂಟು. ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಚೇಷ್ಟ, ಯುಕ್ತ ಕರ್ಮಸ್ಸು ಅಂತ ನಮ್ಮ ಋಷಿಮುನಿಗಳು 5,000 ವರ್ಷದಿಂದ ಹೇಳ್ತಾನೇ ಇದ್ದಾರೆ. ಇವಾಗ ತಿಂಡಿಯೊಳಗೆ ಅತಿ ಮಾಡಿದ್ರೆ ಅತೀ ವೀಕ್ ಅನ್ಸಾಗ್ಬಿಡ್ತಾರೆ, ಫಿಟ್ನೆಸ್ ಅಂತಂದರೆ ಅತೀ ಫಿಟ್ನೆಸ್ಸು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಫಿಟ್ನೆಸ್ ಅಂತಂದರೆ ಏನು? ಫಿಟ್ನೆಸ್ ಅಂತಂದರೆ ನಮ್ಮ ಶರೀರ ತುಂಬ ಸೌಂದರ್ಯವಾಗಿ, ಮಾಂಸಖಂಡಗಳೆಲ್ಲ ಯಾವ್ಯಾವುದು ಚೆನ್ನಾಗಿ ಎತ್ಕೊಳ್ಬೇಕು, ಇದೊಂದೇ ಅಲ್ವಲ್ಲ ಶಾರೀರಿಕ ಫಿಟ್ನೆಸ್, ಒಂದೇ ಅಲ್ಲ ಮಾನಸಿಕವಾಗೂ ನಾವು ಫಿಟ್ಟಾಗಿರಬೇಕು. ಅದರಿಂದ ಮಾನಸಿಕ ಫಿಟ್ನೆಸ್ ಅಂತಂದರೆ ಭಾವನಾ ಉದ್ವೇಗಗಳ ಮೇಲೆ ನಿಯಂತ್ರಣ. ಇದನ್ನು ಸಾಧಿಸ್ಬೇಕಾದ್ರೆ ದಯವಿಟ್ಟು ಜಿಮ್ಗೆ ಹೋಗಬೇಕು. ಹೋಗಿ ಆದರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಾವು ಯಾವುದೇ ಮಸಲ್ ಬಿಲ್ಡಪ್ ಮಾಡಬೇಕಾದ್ರೆ ಒಂದು ಮಸಲನ್ನು ನಾವು ಸ್ಟ್ರಾಂಗಾಗಿ ಕಂಟ್ರ್ಯಾಕ್ಟ್ ಮಾಡ್ತೀವಿ, ಕಂಟ್ರ್ಯಾಕ್ಟ್ ಮಾಡಿದ್ಮೇಲೆ ಬಿಡ್ತೀವಿ, ಕಂಟ್ರ್ಯಾಕ್ಟ್ ರಿಲ್ಯಾಕ್ಸ್, ಕಂಟ್ರ್ಯಾಕ್ಟ್ ರಿಲ್ಯಾಕ್ಸ್ ಮಾಡಿದಾಗಲೇ ಅದು ಚೆನ್ನಾಗಿ ಹೀಲ್ ಆಗೋದು. ಯಾವಾಗ ನಾವು ಕಂಟ್ರ್ಯಾಕ್ಟ್ ಮಾಡ್ತೀವಿ ಅದು ತುಂಬ ಹೈ ಇಂಟೆನ್ಸಿಟಿ ಟ್ರೈನಿಂಗಲ್ಲಿ ಮಸಲ್ಸ್ ಟೇರ್ ಆಗುತ್ತೆ. ಆ ಟೇರ್ ಆಗೋದು ರಿಲ್ಯಾಕ್ಸ್ ಮಾಡಿದಾಗ, ನೇಚರ್ ಹೀಲ್ ಮಾಡುವಾಗ ನಾವೆಷ್ಟು ಸಮರಸತೆಯಿಂದ ಇರಬೇಕು, ವಿಶ್ರಾಂತಿ ಕೊಡಬೇಕು, ರಕ್ತ ಸಂಚಾರ ಆಗಬೇಕು. ಆವಾಗ ಅದು 4 ಫೈಬರ್ನ ರೀಪ್ಲೇಸ್ ಮಾಡೋ ಬದಲು 10 ಫೈಬರ್ನ ಆಗುತ್ತೆ, ಹಾಗೆ ಮಸಲ್ ಬಲ್ಕ್ ಬಿಲ್ಡಪ್ ಮಾಡುತ್ತೆ. ಅಂದರೆ ಮಸಲ್ ಡ್ಯಾಮೇಜ್ ಮಾಡ್ಕೊಳ್ಳೋದ್ರಿಂದ ಮಸಲ್ ಬಲ್ಕನ್ನು ಬಿಲ್ಡ್ ಮಾಡ್ತಾ ಇದ್ದೀವಿ ಅಂತ. ಡ್ಯಾಮೇಜ್ ಆದ ನಂತರ ವಿಶ್ರಾಂತಿ ಇದೆಯಲ್ಲ, ಆ ವಿಶ್ರಾಂತಿ ಸಮಯದಲ್ಲೇ ಬಿಲ್ಡಪ್ ಆಗೋದು. ಅಂದರೆ ದಿನೇ ದಿನೇ ಎಕ್ಸಸೈಸ್ ಮಾಡ್ತಾ ಇದ್ರೆ ಆ ಥರ ಹೈ ಇಂಟೆನ್ಸಿಟಿ ಹಿಟ್ ಅಂತ ಹೇಳ್ತೀವಲ್ಲ, ಹೌದು, ಅದು ಇಟ್ ಕ್ಯಾನ್ ರಿಯಲಿ ಹಿಟ್ ಯು. ಆದರೆ ಖಂಡಿತ ಅದರಿಂದ ತುಂಬ ಒಂದೇ ಒಂದು ನಮ್ಮ ಯುವಕ ಜನಾಂಗಕ್ಕೆ ಭಯ ಪಡಬೇಡಿ, ವ್ಯಾಯಾಮ ತುಂಬ ಮುಖ್ಯ. ವ್ಯಾಯಾಮದಿಂದ ಆಗಬೇಕಾಗಿರೋದೇನೆಂದರೆ ನಾವು ಇಂಟೆನ್ಸಾಗಿ ವರ್ಕೌಟ್ ಮಾಡಿ ತಕ್ಷಣ ವಿಶ್ರಾಂತಿ, ಎಕ್ಸರ್ಸೈಸ್ ವಿಶ್ರಾಂತಿ, ಸ್ಟಿಮ್ಯುಲಸ್ ರಿಲ್ಯಾಕ್ಸ್,